ನಾನು ಬರೆಯೋ ಒಂದೊಂದು ಕಾದಂಬರಿಯಲ್ಲೂ ಕೂಡ ಯಾವುದೋ ಒಂದು ಜೀವನದ ಸಮಸ್ಯೆಗಳು ಬಂದಿರುತ್ತದೆ ಅಥವಾ ಏನೋ ಒಂದು ಅನುಭವದ ಸಮಸ್ಯೆಗಳು ಬಂದಿರ್ತದೆ. ಅದನ್ನು ಬರೆಯುವಾಗ ಇಂಥ ಎಷ್ಟೋ ವಿಶ್ಲೇಷಣೆಗಳು ಬರ್ತವೆ. ಆದರೆ ಸಾಹಿತ್ಯ ವಿಶ್ಲೇಷಣೆ ಮಾಡ್ತೀನಿ ಅಂತ ಡೈಡಾಕ್ಟಿಕ್ ಆಗಬಾರದು. ಅಂತಂದರೆ ನಾವು ಏನೋ ಇದನ್ನ ನಿಮಗೆ ಪಾಠ ಹೇಳ್ತೀವಿ ಈ ಮೂಲಕವಾಗಿ ಅನ್ನೋದಿಲ್ಲ. ಮುಖ್ಯವಾಗಿ ನಮಗೆ ಬೇಕಾದ ಸಾಹಿತ್ಯದಲ್ಲಿ ಜೀವನದ ಡಿಸ್ಕ್ರಿಪ್ಷನ್ನು. ಅದು ಎಂಥ ಡಿಸ್ಕ್ರಿಪ್ಷನ್ನು, ಒಬ್ಬ ಸೋಷಿಯಾಲಜಿಸ್ಟ್ ಮಾಡೋ ಡಿಸ್ಕ್ರಿಪ್ಷನ್ ಅಲ್ಲ, ಒಬ್ಬ ಜರ್ನಲಿಸ್ಟ್ ಮಾಡೋ ಡಿಸ್ಕ್ರಿಪ್ಷನ್ ಅಲ್ಲ. ಆದರೆ ಇದನ್ನು ಬರೆಯೋ ರೀತಿಯಲ್ಲಿ ಒಂದು ಒಂದು ಸಂತೋಷ ಇರಬೇಕು. ಆ ಸಂತೋಷಕ್ಕೆ ರಸ ಅಂತ ಕರೀತಾರೆ. ಮತ್ತು ಯಥಾಪ್ರಕಾರ ನಮ್ಮ ಹಿಂದಿನ ಕಾವ್ಯ ಮೀಮಾಂಸೆಗೆ, ಸಾಹಿತ್ಯ ಮೀಮಾಂಸೆಗೆ ನಾವು ಹೋಗಬೇಕು ಅಂತಂದರೆ ರಸ, ಧ್ವನಿ, ಔಚಿತ್ಯ ಮೊದಲಾದೆಲ್ಲ ಡೀಟೇಲ್ಸ್ ಎಲ್ಲ ಇರುತ್ತೆ. ಆ ಡೀಟೇಲ್ಸ್ ನೀವೆಲ್ಲ ಓದಿಯೇ ಇರ್ತೀರ. ಮತ್ತು ನಾವು ಅಲ್ಲಿಗೆ ಹೋಗಬೇಕು ಅಂತ ನನಗೆ ನನ್ನ ಅನುಭವದಲ್ಲಿ ಬಂದಿದೆ. ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಸಾಹಿತ್ಯದ ಪಾಠ ಹೇಳ್ತಾರೆ, ಆದರೆ ಇದು ಶುದ್ಧ ಸಾಹಿತ್ಯದ ಪಾಠ ಹೀಗೆ ವಿಶ್ವವಿದ್ಯಾಲಯಗಳಲ್ಲಿ ಹೇಳೋದು ಬಹಳ ಕಡಿಮೆಯಾಕೊಂಡು ಹೋಗಿದೆ. ಯಾಕೆ ಅಂತಂದರೆ ವಿಶ್ವವಿದ್ಯಾಲಯದಲ್ಲಿರುವಂಥ ಸಾಹಿತ್ಯದ ಮೇಷ್ಟ್ರಗಳು ಇದ್ದಾರಲ್ಲ, ಒಬ್ಬೊಬ್ಬರು ಒಂದೊಂದು ಥಿಯರಿಯಲ್ಲಿ ಕಟ್ಕೊಂಡಿರ್ತಾರೆ. ಒಬ್ಬರು ಬಂಡಾಯದ ಸಾಹಿತ್ಯದ ಕರ್ತವ್ಯ ಏನು ಅಂದರೆ ಬಂಡಾಯ, ಸಾಹಿತ್ಯದ ವೇದ ಏನು ಅಂತ ಅಂದರೆ ಇದು ಈ ಜಾತಿವಾದದ್ದು, ಅಥವಾ ಈ ರೀತಿಯಲ್ಲಿ ಇಟ್ಕೊಂಡು ಬೇರೆ ಬೇರೆ ಥಿಯರಿಗಳನ್ನು ಹೆಚ್ಚು ಹೇಳ್ತಾರೆ ಹೊರತು ನಿಜವಾದ ಸಾಹಿತ್ಯದ ಅದರ ತತ್ವಗಳು ಏನು ಅಂತ ಅನ್ನೋದನ್ನು ಅವರು ಹೇಳ್ತಾ ಇಲ್ಲ. ಸಾಹಿತ್ಯವನ್ನು ಓದುವಂಥ ಜನಗಳು ಇದ್ದಾರಲ್ಲ, ಅವ್ರಿಗೆ ನಿಜವಾದ ಸಾಹಿತ್ಯ ಏನು ಅನ್ನೋದು ಅವ್ರಿಗೆ ಗೊತ್ತಿದೆ. ಅವರನ್ನು ಅಡ್ಡದಾರಿ ಎಳೆಯೋಕ್ಕಾಗಲ್ಲ, ಬಹಳ ಕಷ್ಟ ಅವರನ್ನು ಅಡ್ಡದಾರಿಗೆ ಎಳೆಯೋದು. ಆದ್ದರಿಂದ ಅವ್ರಿಗೆ ಗೊತ್ತಿದೆ. ಈಗ ಒಂದು ಓದುಗರು ಎಂಥವ್ರು ಬಂದಿದ್ದಾರೆ ಅಂದರೆ ಅವರು ಬೇರೆ ಬೇರೆ ವಿಜ್ಞಾನಗಳನ್ನು ತಿಳಿದವರೇ ಬಂದಿದ್ದಾರೆ. ಈಗ ಒಬ್ಬ ಸಾಫ್ಟ್ವೇರ್ ಎಂಜಿನಿಯರನ್ನು ನೀವು ತಗೊಂಡ್ರೆ ಆ ಸಾಫ್ಟ್ವೇರ್ ಎಂಜಿನಿಯರು ಅವನು ಹುಡುಗ ಆಗ್ಬೋದು, ಹುಡುಗಿ ಆಗ್ಬೋದು, ಸುಮಾರು 24-25 ವರ್ಷಕ್ಕೆ ಬರುವಷ್ಟೊತ್ತಾಗಲೇ ಅವರು 2 ಸಲ ಅಮೇರಿಕ ನೋಡ್ಬಿಟ್ಟಿರ್ತಾರೆ, ಯುರೋಪಿಯನ್ ದೇಶಗಳನ್ನು ನೋಡ್ಬಿಟ್ಟಿರ್ತಾರೆ. ಆ ದೇಶದ ಸಾಮಾಜಿಕವಾಗಿ ಯಾವ ರೀತಿ ಇದ್ದಾರೆ, ಅವ್ರ ಮೌಲ್ಯಗಳು ಏನು ಅಂತ ಅನ್ನೋದನ್ನೆಲ್ಲ ಅವ್ರು ನೋಡ್ಕೊಂಡ್ಬಿಟ್ಟಿರ್ತಾರೆ. ಹಾಗೆ ನೋಡಿಕೊಂಡಾಗ ಅವರು ಸಾಹಿತ್ಯ ಕೃತಿಯನ್ನು ಓದಬೇಕಾದ್ರೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದರೊಳಗೆ ಅಂತ ಅಂದರೆ ನೀವು ಹೇಳುವಂಥ ಥಿಯರಿಗಳೆಲ್ಲ ಅವ್ರು ನಾನ್ ಸೆನ್ಸ್ ಅಂತ ಅಂದ್ಬಿಡ್ತಾರೆ. ಮುಖ್ಯವಾದ ಓದುಗಳು ಈಗ ಅವರು ಇದ್ದಾರೆ ಇದರೊಳಗೆಲ್ಲ. ಅದು ಬಹಳ ಒಳ್ಳೆಯ ಒಂದು ಇದು ಅಂತ ಅನಿಸುತ್ತೆ. ಈಗ ವಿದ್ಯಾವಂತ ಸಾಹಿತ್ಯದ ಓದುಗರು ಇರೋದ್ರಿಂದ ಸಾಹಿತ್ಯ ಚೆನ್ನಾಗೇ ಬೆಳೆಯುತ್ತೆ. ಅದ್ರ ಬಗ್ಗೆ ನಾವು ಏನು ಯಾವುದೇ ಒಂದು ಥರ ಪೆಸಿಮಿಸಮ್ ಏನು ಇಟ್ಕೊಳ್ಳುವಂಥ ಅಗತ್ಯ ಇಲ್ಲ. ಇದರೊಳಗೆ ಒಂದು ಹೇಳ್ತೀನಿ, ಇವೊಬ್ಬ ಸಂಗೀತ ಇದೆ. ನಾನು ನನ್ನ ಕಾದಂಬರಿ ಮಂದ್ರ ಕಾದಂಬರಿಯಲ್ಲಿ ಇದನ್ನು ನಾನು ಒಂದು ಕಡೆ ಹೇಳಿದ್ದೀನಿ. ಇವಳು ಸಂಗೀತ ಕಲಿಯೋಕೆ ಅಂತ ಆ ಗುರುವಿನ ಹತ್ರ ಹೋಗ್ತಾಳೆ. ಆ ಗುರುವಿನ ಹತ್ರ ಇವಳು ಅವನನ್ನ ಬಿಡಬೇಕಾಗಿ ಬಂತು. ಅವಾಗ ಒಬ್ಬ ಸಂಗೀತದ ಮಾಸ್ತರ್ ಹತ್ರಕ್ಕೆ ಹೋಗ್ತಾಳೆ. ಆ ಸಂಗೀತದ ಮಾಸ್ತರ್ದು ಸಂಗೀತದ ಶಾಸ್ತ್ರವನ್ನು ಎಲ್ಲನೂ ಬಾಯಲ್ಲಿ ಉರು ಹೊಡೆದಿರ್ತಾನೆ. ಆದರೆ ಅವ್ರ ಹತ್ರ ಹೋದರೆ ಅವನಿಗೆ ಸಂಗೀತ ಮಾಡಿ ಹಾಡಿ ಅವನಿಗೆ ಅನುಭವ ಇರೋದಿಲ್ಲ, ಬರೀ ಶಾಸ್ತ್ರ ಹೇಳ್ತಾನೆ. ಆ ಶಾಸ್ತ್ರದಿಂದ ಇವಳಿಗೆ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ, ಇವನು ಬೇಡ ಅಂತ ಬಿಟ್ಬಿಡ್ತಾಳೆ ಅವಳು ಇದರಲ್ಲಿ. ಹೀಗೆ ಯಾರು ನಿಜವಾಗಿ ಸಾಹಿತ್ಯವನ್ನು ಬರೀತಾ ಇದ್ದಾರೋ ಅವರು ಶುರುವಿನೊಳಗೆ ಯಾವುದೇ ಒಂದು ಥಿಯರಿ ಒಳಗೆ ಅವರು ಗಂಟು ಬಿದ್ದಿರಬಹುದು, ಆದರೆ ನಿಜವಾದ ಸಾಹಿತ್ಯ ಕೃತಿಯನ್ನು ಬರೆಯುವಾಗ ನಿಜವಾದ ಸಾಹಿತ್ಯ ಹೇಗೆ ಸೃಷ್ಟಿಯಾಗುತ್ತೆ, ಅದು ಒಂದು ಗುಂಪಿನೊಳಗೆ ಸೃಷ್ಟಿಯಾಗುತ್ತೋ ಅಥವಾ ಏಕಾಂತದಲ್ಲಿ ಸೃಷ್ಟಿಯಾಗುತ್ತೋ. ನಾನು ಕೆಲವರನ್ನ ಈ ಗುಂಪಿನೊಳಗೆ ಕೂತ್ಕೊಂಡು ಸಾಹಿತ್ಯ ಸೃಷ್ಟಿ ಮಾಡುವಂಥವ್ರು ಇದ್ದಾರಲ್ಲ, ನಾನು ಅವರನ್ನು ನಾನು ಅಬ್ಸರ್ವ್ ಮಾಡಿ ನೋಡಿದ್ದೀನಿ. ಕೊನೆಗೆ ಅವರೂ ಇಲ್ಲ ಇಲ್ಲ, ನಾವು ಬರೀಬೇಕಾದ್ರೆ ನಾವು ಏಕಾಂತದೊಳಗೆ ಇರಬೇಕು, ನಮಗೆ ಗುಂಪನ್ನು ಬಿಟ್ಬಿಡ್ಬೇಕು ಹಾಗೆ ಅಂತ ಅನ್ನುವಂಥ ಜ್ಞಾನ ಇವರಿಗೆ ಬರೋದನ್ನು ನಾನು ನೋಡಿದ್ದೀನಿ. ಇದಕ್ಕೆಲ್ಲನೂ ಅಂದರೆ ಯಾರಿಗೆ ಸಾಹಿತ್ಯವನ್ನು
ಸೃಷ್ಟಿ ಮಾಡುವಂಥವ್ರು ಇರ್ತಾರೋ ಅವರನ್ನ ಇಂಥ ನಿಮ್ಮ ಈ ಕಾರ್ಯಕ್ರಮಗಳಲ್ಲಿ ಇಟ್ಟುಕೊಂಡು ಅವ್ರ ಜೊತೆ ಒಂದು ಸಂವಾದ ಅವರು ಮಾಡಬೇಕು. ಹಾಗೆ ಮಾಡಿದ್ರೆ ಈ ಬರೆಯುವಣೆ ಮುಂದೆ ಮುಂದೆ ಬೆಳೆಯುವಂಥ ಲೇಖಕರಿಗೆ ಒಂದು ಸರಿಯಾದ ಮಾರ್ಗದರ್ಶನ ಆಗುತ್ತೆ.